ನಮಸ್ಕಾರ ಎಲ್ರಿಗೂ. ಇವತ್ತಿನ ಸಂಚಿಕೆಯಲ್ಲಿ ತಾಯಿ ಪ್ರೆಗ್ನೆನ್ಸಿಲಿ ಎಂತಹ ಆಹಾರವನ್ನ ಸೇವಿಸಿದ್ರೆ ಅವರು ಆರೋಗ್ಯಕರವಾಗಿ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಆಫ್ ಆಲ್ ತುಂಬಾ ಮುಖ್ಯವಾಗಿ ಐರನ್ ಅಂಶ ಇರುವಂತಹ ಸೊಪ್ಪುಗಳನ್ನು ಸೇವಿಸಬೇಕು. ಅಂದರೆ ಎಲ್ಲ ಸೊಪ್ಪುಗಳಲ್ಲೂ ಐರನ್ ಅಂಶ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಜಾಸ್ತಿ ಸೇವಿಸಬೇಕು. ಎಷ್ಟು ತರಹದ ಸೊಪ್ಪುಗಳಿವೆ ಆ ಸೊಪ್ಪುಗಳನ್ನೆಲ್ಲ ಸೇವಿಸಬಹುದು. ನೆಕ್ಸ್ಟ್ ಏನು ಅಂದರೆ ಪ್ರೋಟೀನ್ ಅಂಶ ನಮ್ಮ ಬಾಡಿಗೆ ಸೇರಬೇಕು. ಈಗ ನಾರ್ಮಲ್ ಆಗಿ ಮಹಿಳೆಯರು ತಮ್ಮ ತೂಕಕ್ಕೆ ಅನುಗುಣವಾಗಿ ಪ್ರೋಟೀನ್ನ ಸೇವಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಅವರು 60 ಕೆಜಿ ಇದ್ದಾರೆ ಅಂದರೆ ಅವರು ಒಂದು 60 ಗ್ರಾಮ್ ಪ್ರೋಟೀನ್ನ ತಗೋಬೇಕಾಗತ್ತೆ. ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ 1.5 ಗ್ರಾಮ್ ಪ್ರೋಟೀನ್ನ ತಗೋಬೇಕಾಗತ್ತೆ. ಯಾಕಂದರೆ ಮಗುಗೆ ನಾವು ಫೀಡ್ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ. ಅಂದರೆ ನೀವೀಗ 60 ಕೆಜಿ ತೂಕ ಇದ್ದರೆ 90 ಗ್ರಾಮ್ ಪ್ರೋಟೀನ್ನ ತಗೋಬಹುದು. ಪ್ರೋಟೀನ್ ನಿಮಗೆ ದ್ವಿದಳ ಧಾನ್ಯಗಳಲ್ಲಿ ಸಾಕಾದಷ್ಟು ಸಿಗುತ್ತೆ. ದ್ವಿದಳ ಧಾನ್ಯಗಳನ್ನ ನೀವು ಸೇವಿಸಬಹುದು. ಹಾಗೆ ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಮಾಂಸ ಮೊಟ್ಟೆ ಇದನ್ನೆಲ್ಲ ಸೇವಿಸೋದ್ರಿಂದ ನಿಮಗೆ ಪ್ರೋಟೀನ್ ಅಂಶ ಮೈಗೂಡುತ್ತೆ. ನೆಕ್ಸ್ಟ್ ನೀವು ಫ್ಯಾಟ್ಸ್ನ ತಗೋಬೇಕಾಗತ್ತೆ. ಅಂದರೆ ಈಗ ಹೆಲ್ದಿ ಫ್ಯಾಟ್ಸ್ ಆದ ಕಡಲೆ ಬೀಜ ಇದರಲ್ಲೆಲ್ಲ ಫ್ಯಾಟ್ಸ್ ಇರುತ್ತೆ. ಕಡಲೆ ಬೀಜ ಆಮೇಲೆ ಡ್ರೈ ಫ್ರೂಟ್ಸು ಇಂಥದ್ರಲ್ಲೆಲ್ಲ ಫ್ಯಾಟ್ ಕಂಟೆಂಟ್ ಇರುತ್ತೆ. ಇದನ್ನೆಲ್ಲ ಸೇವಿಸೋದ್ರಿಂದ ನಿಮ್ಮ ಮಗು ಹಾಗೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸಕ್ಕರೆನ ಸೇವಿಸಬಾರ್ದು. ಇದರಿಂದ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಶುಗರ್ನ ಜಾಸ್ತಿ ತಗೊಳ್ಳೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಜೆಸ್ಟೇಷನಲ್ ಡಯಾಬಿಟೀಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಶುಗರ್ ಹೋಗಿ ಬಂದು ಮಾಡ್ತಾ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನೀವು ಶುಗರ್ನ ತಗೊಳ್ಳದೇ ಇರೋದೇ ಉತ್ತಮ. ಈ ಟೈಮಲ್ಲಿ ಸ್ವಲ್ಪ ಕೇರ್ ಮಾಡಿಕೊಂಡು ಫುಲ್ಲು ನ್ಯೂಟ್ರಿಷಿಯಸ್ ಫುಡ್ನ ತಗೋಬೇಕಾಗತ್ತೆ. ಅಂದರೆ ಫೈಬರ್ ರಿಚ್ ಫುಡ್ಡು ಆ್ಯಂಡ್ ಪ್ರೋಟೀನ್ ಇರಬೇಕು. ಹಣ್ಣುಗಳು ತರಕಾರಿಗಳು ಹಾಗೂ ಸೊಪ್ಪುಗಳನ್ನು ಜಾಸ್ತಿ ಸೇವಿಸಬೇಕು. ಜಾಸ್ತಿ ಅಂದರೆ ತುಂಬಾ ಓವರ್ ಮಾಡಿಬಿಟ್ಟು ಬಲವಂತವಾಗಿ ತಿನ್ನಲೇಬೇಕು ಅಂತ ಅಲ್ಲ. ನಿಮಗೆ ಇವಾಗ ಅಷ್ಟೊಂದು ಸೇವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಗಂಟೆ ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸೇವಿಸೋದ್ರಿಂದ ನಿಮಗೆ ಅದು ಅಷ್ಟೊಂದು ಸ್ಟ್ರೆಸ್ ಅನ್ಸಲ್ಲ. ತಿನ್ನಲೇಬೇಕು, ಇದಿಷ್ಟ ಆಗ್ತಾ ಇಲ್ಲ ಅಂತಲೂ ಅನಿಸೋದಿಲ್ಲ. ನಿಧಾನವಾಗಿ ಚಿಕ್ಕ ಚಿಕ್ಕ ಪೋರ್ಷನ್ಸ್ ಆಗಿ ದಿನಾನು ತಿನ್ಕೊಂಡು ಬರಬೇಕಾಗತ್ತೆ. ಈಗ ನಾವು ನೆಕ್ಸ್ಟ್ ಜನ್ರೇಷನ್ನ ಬೆಳೆಸಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ತುಂಬಾ ಆರೋಗ್ಯಕರವಾಗಿ ಇರಬೇಕು. ಹಾಗೆ ನಾವು ನ್ಯೂಟ್ರಿಷಿಯಸ್ ಫುಡ್ಡನ್ನು ಸೇವಿಸಬೇಕು. ಅದರ ಜೊತೆಗೆ ಒಳ್ಳೆ ಯೋಗ ಪೋಸಸ್ನ ಕೂಡ ಮಾಡಬೇಕಾಗತ್ತೆ. ಅದನ್ನು ನೀವು ಡಾಕ್ಟರ್ಸ್ ಜೊತೆ ಕನ್ಸಲ್ಟ್ ಮಾಡಿ ಅವರು ಹೇಳುವಂತಹ ಪೋಸಸ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಡೆಲಿವರಿ ಕೂಡ ಆಗತ್ತೆ. ಈ ರೀತಿ ಒಂದು ಆರೋಗ್ಯಕರವಾದ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳೋದ್ರಿಂದ ನಿಮ್ಮ ಮಗು ಕೂಡ ತುಂಬಾ ಆರೋಗ್ಯಕರವಾಗಿ ಹುಟ್ಟುತ್ತೆ. ಹಾಗೆ ಆ ಮಗುಗೆ ಇಮ್ಯೂನ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಪ್ರೆಗ್ನೆನ್ಸಿಲಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ತುಂಬಾ ಒಂದು ಮುಖ್ಯವಾದ ಪಾತ್ರಗಳನ್ನು ವಹಿಸ್ತವೆ. ಹಾಲು ಮೊಸರು ತುಪ್ಪ ಇದನ್ನೆಲ್ಲ ಸೇವಿಸೋದು ಉತ್ತಮ. ಹಾಗೆ ತುಪ್ಪನ ಜಾಸ್ತಿ ಕೂಡ ಸೇವಿಸಬಾರ್ದು, ಸ್ವಲ್ಪ ಸೇವಿಸಬಹುದು. ಹಾಗೂ ದ್ವಿದಳ ಧಾನ್ಯಗಳಾದ ಬಟಾಣಿ ಬೀನ್ಸ್ ಕಡಲೆಕಾಳು ಸೋಯಾಬೀನ್ ಕಡಲೆ ಬೀಜ ಹಾಗೂ ಎಲ್ಲ ಥರದ ದ್ವಿದಳ ಧಾನ್ಯಗಳನ್ನು ನೀವು ಸೇವಿಸೋದ್ರಿಂದ ನಿಮ್ಮ ಬಾಡಿಗೆ ನ್ಯೂಟ್ರಿಯನ್ಸ್ ಸಿಗುತ್ತೆ. ಫೈಬರ್ ಪ್ರೋಟೀನ್ ಐರನ್ ಹಾಗೆ ಫೋಲೆಟ್ ಹಾಗೂ ಕ್ಯಾಲ್ಶಿಯಂ ಇರುವಂತಹ ಎಲ್ಲ ತರಹದ ಆಹಾರವನ್ನು ನೀವು ಸೇವಿಸಬಹುದು. ಇದೆಲ್ಲ ನಿಮಗೆ ಸಿಗಬೇಕು ಅಂದರೆ ನೀವು ಹಣ್ಣುಗಳು ತರಕಾರಿಗಳು ಹಾಗೆ ಸೊಪ್ಪುಗಳು ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳು ಡ್ರೈ ಫ್ರೂಟ್ಸ್ ಎಣ್ಣೆಕಾಳುಗಳು ಇದರಿಂದನೇ ನಿಮಗೆ ಸಿಕ್ಬಿಡುತ್ತೆ. ಹಾಗೂ ಮುಖ್ಯವಾಗಿ ವಿಟಮಿನ್ ಎ ಸಿಹಿ ಗೆಣಸಲ್ಲಿ ಸಿಗುತ್ತೆ ನಿಮಗೆ. ಅಂದರೆ ಸ್ವೀಟ್ ಪೊಟ್ಯಾಟೋ ಅಂತ ಕರೀತಾರೆ ಅದನ್ನು. ಇದನ್ನು ನೀವು ಸೇವಿಸೋದ್ರಿಂದ ನಿಮಗೆ ವಿಟಮಿನ್ ಎ ಸಿಗುತ್ತೆ. ಈ ಒಂದು ವೆಜಿಟೇಬಲ್ ತಿನ್ನೋದ್ರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಾಗತ್ತೆ. ಮತ್ತು ಮೊಟ್ಟೆಯಲ್ಲಿ ನಿಮಗೆ 80 ಕ್ಯಾಲೋರೀಸ್ ಇರುತ್ತೆ. ಹಾಗೆ ಪ್ರೋಟೀನ್ ಇರುತ್ತೆ ಮತ್ತು ಫ್ಯಾಟ್ ಇರುತ್ತೆ. ಇದು ಮಗುವಿನ ಒಂದು ಬೆಳವಣಿಗೆಗೆ ತುಂಬಾ ಮುಖ್ಯವಾದ ಪೋಷಕಾಂಶ.
ಹಾಗೆ ನಾವು ಸೊಪ್ಪುಗಳನ್ನ ನೋಡಿದ್ರೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಬಸಳೆ ಸೊಪ್ಪು ತುಂಬಾನೇ ಪ್ರಮುಖವಾದ ಪಾತ್ರಗಳನ್ನು ವಹಿಸ್ತವೆ ತರಕಾರಿಗಳಲ್ಲಿ ನೀವು ಬೀನ್ಸು ಕ್ಯಾರೆಟ್ ಗೆಡ್ಡೆಕೋಸು ಬೀಟ್ರೂಟ್ ಬೆಂಡೆಕಾಯಿ ಇದನ್ನೆಲ್ಲ ಸೇವಿಸಬಹುದು ಇನ್ನು ಮುಂತಾದ ತರಕಾರಿಗಳನ್ನು ಸೇವಿಸಬಹುದು ಹಣ್ಣುಗಳು ಹೇಳೋದಾದ್ರೆ ಬಾಳೆಹಣ್ಣು ಮೂಸಂಬಿ ಕಿತ್ತಲೆ ಹಾಗೂ ದಾಳಿಂಬೆ ಸೇಬು ಸಪೋಟ ಮಾವು ಈ ಹಣ್ಣುಗಳನ್ನೆಲ್ಲ ನೀವು ಸೇವಿಸಬಹುದು ಡ್ರೈ ಫ್ರೂಟ್ಸ್ ನಿಮಗೆ ಗೊತ್ತಿರುತ್ತೆ ಎಲ್ಲಾ ತರಹದ ಡ್ರೈ ಫ್ರೂಟ್ಸ್ನ ನೀವು ಸೇವಿಸಬಹುದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸೀ ಫುಡ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಕೆಫೈನ್ ಸೇವನೆ ಕೂಡ ತುಂಬಾನೇ ಅವಾಯ್ಡ್ ಮಾಡಬೇಕಾಗುತ್ತೆ ಕಾಫಿ ಟೀ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆಲ್ಕೋಹಾಲ್ ನಂತೂ ತಗೊಳ್ಳೇಬಾರದು ಇದಂತೂ ತುಂಬಾನೇ ಗಂಭೀರವಾದ ಒಂದು ಪರಿಣಾಮವನ್ನ ಬೀರುತ್ತೆ ನಿಮ್ಮ ಹುಟ್ಟೋ ಮಗು ಮೇಲೆ ಆಲ್ಕೋಹಾಲ್ ಸೇವಿಸೋದ್ರಿಂದ ಮಿಸ್ ಕ್ಯಾರಿಯೇಜ್ ಕೂಡ ಆಗಬಹುದು ಹಾಗೆ ಇದು ಮಗುವಿನ ಬ್ರೈನ್ ಬೆಳವಣಿಗೆ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ಸ್ನ ಬೀರುತ್ತೆ ಜಂಕ್ ಫುಡ್ ಅಲ್ಲಂತೂ ತುಂಬಾನೇ ಕ್ಯಾಲೋರೀಸ್ ಇರುತ್ತೆ ಹಾಗೆ ತುಂಬಾನೇ ನೆಗೆಟಿವ್ ಫ್ಯಾಟ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಜಂಕ್ ಫುಡ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ಉತ್ತಮ ಮೊಟ್ಟೆ ಮೀಟು ಇದನ್ನೆಲ್ಲ ಅರ್ಧಂಬರ್ಧ ಬೇಯಿಸ್ಬಿಟ್ಟು ತಿನ್ನೋದಾಗ್ಲಿ ಅಥವಾ ಹಂಗೆ ಹಸಿಯಾಗಿ ಸೇವಿಸೋದಾಗ್ಲಿ ಮಾಡಿದ್ರೆ ತುಂಬಾನೇ ಗಂಭೀರವಾಗಿ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ಅದು ಇದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ನ ಬೀರುತ್ತೆ ಯಾಕಂದ್ರೆ ಇದರಲ್ಲಿ ತುಂಬಾನೇ ಡೇಂಜರಸ್ ಆದ ಬ್ಯಾಕ್ಟೀರಿಯಾಸ್ ಆದ ಟಾಕ್ಸೋಪ್ಲಾಸ್ಮಾ ಈಕೋಲಿ ಲಿಸ್ಟೇರಿಯಾ ಹಾಗೂ ಸಾಲ್ಮೊನೆಲ್ಲಾ ಅನ್ನೋ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಇದರಿಂದ ನಿಮ್ಮ ಮಗು ಹಾಗೆ ನಿಮ್ಮ ಆರೋಗ್ಯದ ಮೇಲೆ ತುಂಬಾನೇ ನೆಗೆಟಿವ್ ಪರಿಣಾಮಗಳನ್ನ ಬೀರ್ತವೆ ಇದಷ್ಟೇ ಅಲ್ಲದೆ ಇನ್ನೂ ಸಾಕಾದಷ್ಟು ವಿಷಯಗಳನ್ನ ನಾನು ಆಹಾರ ಪದ್ಧತಿಯ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ